योगेन चित्तस्य पदेन वाचां मलं शरीरस्य च वैद्यकेन योपाकरोत्तं प्रवरं मुनीनां पतंजलिं प्राञ्जलिरानतोऽस्मि। इवत्तु ನಾವು ಸಂಭ್ರಮಿಸುವಂತಹ ದಿನ ಜೂನ್ 21 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗವನ್ನು ಸಂಭ್ರಮಿಸಿ ಆಚರಣೆ ಮಾಡುವಂತಹ ದಿನ 2014 ಇಸವಿಯಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಅಮೇರಿಕೆಯ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ಚಿಂತನೆಯನ್ನು ಮನವಿಯನ್ನು ಇಟ್ಟರು. ಅದೇನೆಂದರೆ ಇಡೀ ವಿಶ್ವಕ್ಕೆ ಸಾಮರಸ್ಯವನ್ನು ಮತ್ತು ಶಾಂತಿಯನ್ನು ಕೊಡುವಂತಹ ವ್ಯಕ್ತಿಯ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸ ಮಾಡುವಂತಹ ಭಾರತೀಯ ವಿದ್ಯೆಯಾದ ಯೋಗಕ್ಕೆ ಮಾನ್ಯತೆ ಕೊಡಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೊಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ. ವಿಶ್ವಸಂಸ್ಥೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 2 ತಿಂಗಳಲ್ಲಿ ಮತ್ತೊಮ್ಮೆ ಸಭೆ ಸೇರಿದ ವಿಶ್ವದ ಎಲ್ಲ ರಾಷ್ಟ್ರಗಳ 177 ರಾಷ್ಟ್ರಗಳ ಪ್ರತಿನಿಧಿಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬೇಕು ಅಂಥೇಳಿ ಒಮ್ಮತದಲ್ಲಿ ಅದನ್ನು ಆಯ್ಕೆ ಮಾಡಿದರು. ನಾವು ಹೆಮ್ಮೆ ಪಡಬೇಕು, ಯಾಕೆಂದರೆ ಇಡೀ ವಿಶ್ವವೇ ಭಾರತದ ಈ ಅಮೂಲ್ಯವಾದಂತಹ ವಿದ್ಯೆಯನ್ನು ಸ್ವೀಕಾರ ಮಾಡಿದೆ. ಭಾರತ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಭಾ ಅಂದರೆ ಬೆಳಕು, ರಥ ಅಂದರೆ ಯಾರು ಆ ಬೆಳಕಿನಲ್ಲಿ ಜ್ಞಾನದಲ್ಲಿ ವಿದ್ಯೆಯಲ್ಲಿ ನಿರತನಾಗಿರ್ತಾನೆ ಅವನೇ ಭಾರತೀಯ. ಭಾರತ ಆಗಲೂ ಈಗಲೂ ಮುಂದೂ ಸಹ ಗುರುವಿನ ಸ್ಥಾನದಲ್ಲೇ ಇರುವಂತಹ ರಾಷ್ಟ್ರ ನಮ್ಮದು. 2015 ಇಸ್ವಿಯಿಂದ ನಿರಂತರವಾಗಿ ಅನುಸ್ಯೂತವಾಗಿ ವಿಶ್ವದಾದ್ಯಂತ 53 ಮುಸ್ಲಿಂ ಪಂಥದ ರಾಷ್ಟ್ರಗಳು ಸಹ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಎಷ್ಟು ಹೆಮ್ಮೆ ಪಡಬೇಕಲ್ವಾ. ಯಾವಾಗ ಯೋಗಾಚರಣೆ ಆರಂಭ ಮಾಡಿದವು ಆಗಲೇ ನೋಡಿ ಭಾರತ ವಿಶ್ವಗುರು ಆಯಿತು, ಖಂಡಿತ ಹೋದು. ಯೋಗ ಅನ್ನೋದು ಒಬ್ಬ ವ್ಯಕ್ತಿಯನ್ನು ವಿಕಾಸ ಮಾಡಲಿಕ್ಕೆ ಸಹಾಯ ಮಾಡುವಂಥ ಒಂದು ತುಂಬ ಸರಳವಾದ ಒಂದು ಮಾಧ್ಯಮ. ಕಲೆ, ವಿಜ್ಞಾನ, ತತ್ವಶಾಸ್ತ್ರ, ನಮ್ಮ ಹಿಂದಿನ ಋಷಿಮುನಿಗಳು ಅದನ್ನು ಇಡೀ ಲೋಕಕ್ಕೆ, ಲೋಕ ಕಲ್ಯಾಣಕ್ಕಾಗಿ ಬಳುವಳಿಯಾಗಿ ಕೊಟ್ಟರು, ಮೊಗೆದು ಮೊಗೆದು ಕೊಟ್ಟರು, ಸಾಧನೆ ಮಾಡಿದರು, ಅನುಭವಿಸಿದರು, ಅದನ್ನೇ ಎಲ್ಲರಿಗೂ ಕೊಟ್ಟರು. ಹಾಗಾಗಿ ಅದರ ಸತ್ವಯುತವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಆಧುನಿಕ ಈಗಿನ ದಿನಗಳಲ್ಲಿ ಕೊರೋನಾ ಹೆಮ್ಮಾರಿಯ ಈ ಹಿಡಿತದಲ್ಲಿ ಅಥವಾ ನಲಗ್ತಾ ಇರುವಂಥ ಈ ದಿನಗಳಲ್ಲಿ ಯೋಗ ಎಷ್ಟೊಂದು ರಾಮಬಾಣ ಗೊತ್ತಿದೆಯಾ? ಯೋಗ ಕೇವಲ ಒಬ್ಬ ವ್ಯಕ್ತಿಯ ಆರೋಗ್ಯ ಮಾತ್ರ ಅಲ್ಲ, ಅವನ ವ್ಯಕ್ತಿತ್ವಗಳನ್ನು ವಿಕಾಸ ಮಾಡುತ್ತೆ. ವ್ಯಕ್ತಿಯ ವ್ಯಕ್ತಿತ್ವವನ್ನು 5 ಮುಖದಲ್ಲಿ ಗುರುತಿಸಬಹುದು: ಶಾರೀರಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ, ನೈತಿಕ ಅಥವಾ ಆಧ್ಯಾತ್ಮಿಕ ಸ್ತರಗಳಲ್ಲಿ ಹೇಳಬಹುದು. ಶಾರೀರಿಕ ವಿಕಾಸಕ್ಕೆ ಯೋಗಾಸನಗಳು, ಸೂರ್ಯ ನಮಸ್ಕಾರಗಳು, ಕ್ರಿಯೆಗಳು ಸಹಾಯ ಮಾಡುತ್ತೆ. ಹಾಗೆ ಮಾನಸಿಕ ಮತ್ತು ಬೌದ್ಧಿಕ ವಿಕಾಸಕ್ಕೆ ಪ್ರಾಣಾಯಾಮಗಳು, ನಮ್ಮ ಸ್ವಾಧ್ಯಾಯಗಳು, ಚಿಂತನೆಗಳು ಸಹಾಯ ಮಾಡುತ್ತೆ. ಭಾವನಾತ್ಮಕ ವಿಕಾಸಕ್ಕೆ ನಮ್ಮ ಭಕ್ತಿಯೋಗಗಳು, ಜಪಗಳು, ತಪಗಳು, ಪ್ರಾರ್ಥನೆಗಳು ಸಹಾಯ ಮಾಡುತ್ತೆ. ಹಾಗೆ ಧ್ಯಾನದಿಂದ ಆ ಭಗವಂತನ ಅನುಗ್ರಹ ಪಡೆಯುವಂತಹ ಸಾಮರ್ಥ್ಯ ಸಿಗುತ್ತೆ ಯೋಗದಿಂದ. ಕೊರೋನಾ ದಿನಗಳಲ್ಲಿ ಒಂದು ವಿಶೇಷವಾದ ಸಂಶೋಧನೆಯಾಗಿದೆ. ನಮ್ಮ ಸೈನಸ್ಸಲ್ಲಿರುವಂತಹ ನೈಟ್ರಿಕ್ ಆಕ್ಸೈಡ್, ಇದು ಸಹಜವಾಗಿ ಇನ್ಬಿಲ್ಡ್ ಆಮ್ಲ, ಅದರ ಪ್ರಮಾಣವನ್ನು, ಪ್ರಭಾವವನ್ನು ಹೆಚ್ಚಿಸುವಂಥ ಭ್ರಾಮರಿ ಪ್ರಾಣಾಯಾಮ ತುಂಬ ಸಹಾಯ ಮಾಡ್ತಾ ಇದೆ. ಈ ಆಚರಣೆಯನ್ನು ದೇಶದಾದ್ಯಂತ, ವಿಶ್ವಾದ್ಯಂತ ಎಲ್ಲರೂ ಸಹ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ನಮ್ಮ ಕಾರ್ಕಳದ ನಮ್ಮ ಶ್ರೀ ರಾಜೇಂದ್ರ ಭಟ್ ಅವರ ನೇತೃತ್ವದಲ್ಲಿ 15 ಜನರ ಒಂದು ಯುವ ತಂಡ ನಮ್ಮ ಕಲಾ ಸ್ವಪ್ನ ಯೂಟ್ಯೂಬ್
ಚಾನಲ್ ಮೂಲಕ ಎಲ್ಲರಿಗೂ ಯೋಗದ ಕಂಪನ್ನು ಇದನ್ನು ಹಂಚಿಕೊಂಡು ಬರ್ತಾ ಇದ್ದಾರೆ. ಯೋಗ ಮಾಡುವ, ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾ ಜ್ಞಾನ ಕ್ರಿಯಾಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತವರ್ಷದ ಭಾರತೀಯರೇ ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ ಅನ್ನುವಂತಹ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಏಳನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಯೋಗಾಶಯಗಳು, ಶುಭಾಶಯಗಳು, ಒಂದೇ ಯೋಗ ಮಾತರಂ, ಒಂದೇ ಭಾರತ ಮಾತರಂ. ನಮಸ್ತೆ.